श्री बसवा टीवी वीक्षक आरोग्य आध्यात्मिक प्रवचन विशेष कार्यक्रम के स्वागत सुस्वागत नसरू एम जी मोळुकु प्रकृति चिकित्से प्रचारक धारवाड हिंदी संचिकेगळल्लि उपवास बग्गे चिंतन माड्ता उपवास अंदरे एनु उपवासदिंद आगुव लाभगळु उपवासदल्लि बरुव स्वस्थ संकटगळन्नु हेगे निवारिसिकोळ्ळुवुदु उपवास मत्तु बर अंदरे स्टार्वेशन व्यत्यास अवुगळ बग्गे चिंतने माडिद्दीवि जोतेगे विविध उपवासगळ बग्गे चिंतनेयन्नु माडिद्दीवि इंदु उपवासवन्न यारु माडबेकु यारु माडबारदु यावा रीति ब्रेक माडबेकु अंतकंत प्रमुखवाद विषयवन्न चिंतने माडोण मोदलनेयदागि उपवासवन्न यारु माडबारदु अदन्न नावु गमनिसबेकागिदे यारंद्रे गर्भिणी स्त्रीयरु उपवास माडबारदु याकंद्रे अवरु होट्टेनल्लि मगु जनन आग्ता इरोदरिंद आ मगुविगे आहार बेकागुत्ते हागागि गर्भिणी स्त्रीयरिगे उपवासवन्न माडिसलेबारदु जोतेगे चिक्क मक्कळु अंद्रे 5 वर्षद केळगडे उपवास माडिसबारदु अंतीवि नन्न मगळु मूरने मगळु आके 3 वर्षदल्लि इद्दाग ज्वर बंदु सुमारु 9-10 दिवस उपवास माडिदळु ಸಾಮಾನ್ಯವಾಗಿ ನಾವು 5 ವರ್ಷದ ಕೆಳಗಡೆ ಬೇಡ ಅಂತೀವಿ ಕೆಲವು ಅನಿವಾರ್ಯ ಪ್ರಸಂಗ ಬಂದಾಗ ಆಗ ಮಾಡಿಸಬಹುದಾಗಿದೆ ಅದೇ ಅಲ್ಲದೆ ಕಾಯಿಲೆಯಿಂದ ಬಳಲತಕ್ಕಂತವರು ಅಂದ್ರೆ ಹಾಸಿಗೆ ಹಿಡಿದವರು ಅಂತವರನ್ನ ಉಪವಾಸ ಮಾಡಿಸಬಾರದು ಯಾಕಂದ್ರೆ ಆಗಲೇ ಟಿಕೆಟ್ ರಿಸರ್ವೇಷನ್ ಆಗಿರುತ್ತೆ ಕನ್ಫರ್ಮ್ ಆಗಿರೋದಿಲ್ಲ ಹಾಗಾಗಿ ಅಂತವರನ್ನ ನಾವು ಉಪವಾಸ ಮಾಡಿಸಬಾರದು ಅಂತ ಹೇಳ್ತಾ ಇದ್ದೇವೆ ಜೊತೆಗೆ ವಯಸ್ಸಾದವರು ಅಂದ್ರೆ 70 80 ವಯಸ್ಸಾದ ಮೇಲ್ಪಟ್ಟು ಆದರೆ ನಮ್ಮ ಸ್ನೇಹಿತ ಕೃಷ್ಣ ಶೆಟ್ಟಿ ತನ್ನ ತಾಯಿಗೆ 72 73 ವಯಸ್ಸಿನಲ್ಲಿ ಉಪವಾಸವನ್ನು ಮಾಡಿಸಿದ್ದಾರೆ ತೊಂದರೆ ಇತ್ತು ಆಕೆ ಧೈರ್ಯ ಇತ್ತು ಆ ಉಪವಾಸದಲ್ಲಿ ನಂಬಿಕೆ ಇತ್ತು ಹಾಗಾಗಿ ಅವರು ಮಾಡಿಸಿದರು ಆ ರೀತಿ ಏನಾದರೂ ಇದ್ದರೆ ನಂಬಿಕೆ ಇದ್ದರೆ ಧೈರ್ಯ ಇದ್ದರೆ ಮಾಡತಕ್ಕಂತ ಸಾಮರ್ಥ್ಯ ಇದ್ದರೆ ಮಾಡಿಸಬಹುದು ಇಲ್ಲಂದ್ರೆ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಉಪವಾಸ ಬೇಡ ಅಂತ ಹೇಳ್ತಾವೆ ಜೊತೆಗೆ ಹಾಲು ಉಣಿಸುವ ತಾಯಂದಿರಿಗೆ ಉಪವಾಸವನ್ನು ಮಾಡಿಸಬಾರದು ಯಾಕೆಂದ್ರೆ ಉಪವಾಸ ಮಾಡಿದ್ರೆ ಹಾಲು ಎದೆಯಲ್ಲಿ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ ಹಾಗಾಗಿ ಆ ಹಾಲು ಉಣಿಸುವ ತಾಯಂದಿರಿಗೆ ಮಾಡಿಸಬಾರದು ದೇಹದಲ್ಲಿ ಪ್ರೋಟೀನ್ ಕೊರತೆ ಇದ್ದವರಿಗೆ ಜೊತೆಗೆ ಮಾನಸಿಕ ರೋಗಿಗಳಿಗೆ ಮೆಂಟಲ್ ಪೇಷಂಟ್ ಗೆ ಸಹಿತ ನಾವು ಉಪವಾಸ ಮಾಡಿಸಬಾರದು ಕ್ಷಯರೋಗದ ಕೊನೆ ಹಂತದಲ್ಲಿ ಡಯಾಬಿಟಿಸ್ ನ ಕೊನೆ ಹಂತದಲ್ಲಿ ಕ್ಯಾನ್ಸರ್ ನ ಲಾಸ್ಟ್ ಸ್ಟೇಜ್ ನಲ್ಲಿ ಇರತಕ್ಕಂತ ವ್ಯಕ್ತಿಗಳಿಗೆ ಉಪವಾಸವನ್ನು ಮಾಡಬಾರದು ಜೊತೆಗೆ ಕೆಲವರು ವಿಪರೀತ ಮದ್ದು ತಗೋತಾ ಇರ್ತಾರೆ ಟ್ಯಾಬ್ಲೆಟ್ಸ್ ತಗೋತಾರೆ ಇಂಜೆಕ್ಷನ್ ತಗೋತಾ ಇರ್ತಾರೆ ಅಂತ ಪ್ರಬಲವಾದ ಮದ್ದನ್ನ ತೆಗೆದುಕೊಳ್ಳತಕ್ಕಂತವರಿಗೂ ಸಹಿತ ಉಪವಾಸ ಸರಿ ಅಲ್ಲ ಸಾಮಾನ್ಯವಾಗಿ ಉಳಿದವರೆಲ್ಲರೂ ಉಪವಾಸವನ್ನು ನಾವು ಮಾಡಬೇಕಾಗುತ್ತೆ ಉಪವಾಸದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿದ್ದಾವೆ ಆ ತಪ್ಪು ಕಲ್ಪನೆಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಮುಂದುವರಿಯೋಣ ಏನು ತಪ್ಪು ಕಲ್ಪನೆ ಅಂದ್ರೆ ಹೊಟ್ಟೆಗಿಲ್ಲದೆ ದೇಹ ನಶಿಸುವುದು ಸ್ಟಾರ್ವ್ ಆಗುತ್ತೆ ಅಂತಾರೆ ಇದರ ಬಗ್ಗೆ ಆಗಲೇ ನಾನು ಚಿಂತನೆಯನ್ನ ಮಾಡಿದಿನಿ ಏನು ಸ್ಟಾರ್ವ್ ಆಗೋದಿಲ್ಲ ದೇಹ ನಶಿಸೋದಿಲ್ಲ ಯಾಕಂದ್ರೆ ಯಾವುದಾದರೂ ಜ್ಯೂಸ್ ಕೊಡ್ತಾ ಇರೋದರಿಂದ ನಶಿಸುವ ಪ್ರಶ್ನೆ ಬರೋದಿಲ್ಲ ದೇಹ ತನ್ನ ಜೀವಕೋಶಗಳನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ಇದು ಜೀವಕೋಶವನ್ನು ಯಾವಾಗ ತಿನ್ನೋಕೆ ಶುರು ಮಾಡುತ್ತೆ ಅಂದ್ರೆ ಬರ ಇದ್ದಾಗ ದೇಹ ತನ್ನ ಜೀವಕೋಶವನ್ನು ತಾನೇ ಅಥವಾ ಲಾಂಗ್ ಫಾಸ್ಟಿಂಗ್ ನಲ್ಲಿ ಆಗಬಹುದು ಅಂದ್ರೆ 2 ತಿಂಗಳು 3 ತಿಂಗಳು ಮಾಡ್ತಾ ಇದ್ದಾಗ ಇದು ಜೀವಕೋಶ ತಿನ್ನೋದು ಆಗಬಹುದು ಸೋ ಹಾಗಾಗಿ ನಾವು ಶಾರ್ಟ್ ಫಾಸ್ಟ್ ಮಾಡ್ತಾರಿಂದ 21 ದಿವಸ ತನಕ ಮಾಡೋದರಿಂದ ನೀರು ಜ್ಯೂಸ್ ಕುಡಿತಾರಿಂದ ಈ ರೀತಿ ಜೀವಕೋಶ ತಿನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ ಜೊತೆಗೆ ಪೋಷಕಾಂಶಗಳ ಕೊರತೆ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ ಅಂತಕಂತ ಒಂದು ತಪ್ಪು ಕಲ್ಪನೆ ಇದೆ ಉಪವಾಸದಲ್ಲಿ ನಾವು ಜ್ಯೂಸ್ ಫಾಸ್ಟಿಂಗ್ ಅನ್ನು ಹೆಚ್ಚಿಗೆ ರೆಕಮೆಂಡ್ ಮಾಡ್ತೀವಿ ಜ್ಯೂಸ್ ತೆಗೆದುಕೊಳ್ಳೋದರಿಂದ ಯಾವುದೇ ಹಣ್ಣು ಇರಬಹುದು ತರಕಾರಿ ಇರಬಹುದು ಸೊಪ್ಪು ಇರಬಹುದು ಅವುಗಳನ್ನು ನಾವು ತೆಗೆದುಕೊಳ್ಳುವುದರಿಂದ ನಮಗೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಲಭ್ಯವಾಗುತ್ತೆ ಉಪವಾಸದಲ್ಲಿ ಅಸಿಡೋಸಿಸ್ ಅಂದರೆ ರಕ್ತದಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ 40-45 ದಿವಸದ ಮೇಲ್ಪಟ್ಟು ಉಪವಾಸ ಮಾಡಿದಾಗ ಈ ಅಸಿಡೋಸಿಸ್ ಪ್ರಮಾಣ ಆಗಬಹುದು ಆದರೆ ನಾವು ಮ್ಯಾಕ್ಸಿಮಮ್ ಅಂದ್ರೆ 21 ದಿವಸ 1 ತಿಂಗಳ ತನಕ ಮಾಡ್ತಾ ಇರೋದ್ರಿಂದ ಈ ಒಂದು ಅಸಿಡೋಸಿಸ್ ಅಥವಾ ರಕ್ತದ ಆಮ್ಲದ ಪ್ರಮಾಣ ಹೆಚ್ಚಿಗೆ ಆಗೋ ಪ್ರಶ್ನೆ ಉದ್ಭವಿಸುವುದಿಲ್ಲ
ಉಪವಾಸದಲ್ಲಿ ಕೃಷಿ ಆಗ್ತೀವಿ ನಿಶಕ್ತರಾಗ್ತೀವಿ ಉಪವಾಸ ಬಿಟ್ ಮೇಲೆ ಮತ್ತೆ ಏನು ಕೃಷಿ ಆಗೋದು ಮತ್ತೆ ದೇಹ ಮತ್ತೆ ಬಲವನ್ನು ಪಡೆಕೊಳ್ಳುತ್ತೆ ಶಕ್ತಿಯನ್ನು ಪಡೆಕೊಳ್ಳುತ್ತೆ ಜೊತೆಗೆ ಜೀರ್ಣ ರಸವ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಪೆಪ್ಸಿನ್ ಸ್ಟ್ರಾಂಗ್ ಇರುತ್ತೆ ಅದು ಒಳಪದರಗಳನ್ನು ಕ್ಷೀಣಿಸುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ನಿಜ ಆದರೆ ಉಪವಾಸದಲ್ಲಿ ನಾವು ಹೆಚ್ಚಿಗೆ ನೀರು ಕುಡಿಯಕ್ಕೆ ಹೇಳ್ತೀವಿ ಸಾಧಾರಣವಾಗಿ 2 ಲೀಟರ್ ನೀರು ಕುಡಿರಿ ಅಂದ್ರೆ ಉಪವಾಸದಲ್ಲಿ 3-4 ಲೀಟರ್ ಕುಡಿಯಕ್ಕೆ ಹೇಳ್ತೀವಿ ಜ್ಯೂಸ್ ತೆಗೆದುಕೊಳ್ಳತಾ ಇರ್ತೀವಿ ಹಾಗಾಗಿ ಈ ಜೀರ್ಣ ರಸಗಳು ಏನು ಎಸ್ಸಿಎಲ್ ನಮ್ಮ ಹೊಟ್ಟೆನಲ್ಲಿ ಜಠರ ಸ್ರವಿಸುತ್ತೆ ಆ ರಸಗಳು ಡೈಲ್ಯೂಟ್ ಆಗುತ್ತೆ ಹಾಗಾಗಿ ಹೊಟ್ಟೆ ಒಳಪದರು ಕ್ಷೀಣಿಸುವ ಪ್ರಶ್ನೆ ಉದ್ಭವಿಸೋದಿಲ್ಲ ಕೆಲವರು ಹೇಳ್ತಾರೆ ಉಪವಾಸ ಬ್ರಾಹ್ಮಣರಷ್ಟೇ ಮಾಡೋದು ಉಳು ಜಾತಿಯವರು ಮಾಡಬೇಕಾಗಿಲ್ಲ ಅಂತ ಹಾಗೇನಿಲ್ಲ ಆರೋಗ್ಯ ಅಂತ ಯಾರು ಬೇಕೋ ಎಲ್ಲ ಮನುಷ್ಯರು ಉಪವಾಸವನ್ನು ಮಾಡಬಹುದಾಗಿದೆ ಅದಲ್ಲದೆ ಇನ್ನೊಂದು ಏನಾಗಿದೆ ಉಪವಾಸ ಮಾಡೋದು ಅಮಾವಾಸ್ಯೆ ಇದ್ದಾಗ ಏಕಾದಶಿ ಇದ್ದಾಗ ಗುಡ್ ಫ್ರೈಡೇ ಇದ್ದಾಗ ರಂಜಾನ್ ಇದ್ದಾಗ ಇಂತದ್ರಾಗ ಉಪವಾಸ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಹಾಗೇನಿಲ್ಲ ಯಾವಾಗ ಬೇಕಾದಾಗ ಯಾವುದೇ ದಿನ ಅನ್ನೋದೇನಿಲ್ಲ ಒಳ್ಳೆ ದಿನ ಶುಭ ದಿನ ಅನ್ನೋ ಪ್ರಶ್ನೆ ಇಲ್ಲ ನಮಗೆ ತೊಂದರೆ ಬಂದಾಗ ಮತ್ತು ವಾರಕ್ಕೊಂದ ಸಲ ನಾವು ಉಪವಾಸ ಮಾಡೋದನ್ನ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಇನ್ನ ಉಪವಾಸ ಯಾವಾಗ ಮಾಡಬೇಕು ಅಂತಕಂತ ಒಂದು ಪ್ರಶ್ನೆ ಬರುತ್ತೆ ಉಪವಾಸ ಯಾವಾಗ ಮಾಡಬೇಕು ಅಂದ್ರೆ ತೀವ್ರ ರೋಗಗಳು ಅಂತ ಹೇಳ್ತೀವಿ ತೀವ್ರ ರೋಗಗಳು ಅಂದ್ರೆ ಯಾವುದು ನೆಗಡಿ ಬಂತ ಒಂದು ದಿವಸ ಎರಡು ದಿವಸ ಮಾಡಿ ಜ್ವರ ಬಂತ ಒಂದು ದಿವಸ ಮಾಡಿ ತಲೆನೋವು ಬಂತ ಬೇದಿ ಆಗ್ತಾ ಇದೆಯಾ ತಕ್ಷಣ ಉಪವಾಸ ಶುರು ಮಾಡಿ ತೀವ್ರ ರೋಗಗಳು ಅಕ್ಯೂಟ್ ಡಿಸೀಸ್ ಅಂತ ಕರೀತೀವಿ ತಲೆನೋವು ವಾಂತಿ ಬೇದಿ ನೆಗಡಿ ಬಂದಾಗ ತಕ್ಷಣ ಒಂದು ದಿವಸ ಉಪವಾಸ ಮಾಡಿದ್ರೆ ರೋಗ ಅರ್ಧ ಕಡಿಮೆ ಆಗಿಬಿಡುತ್ತೆ ಆಗಲಿಲ್ಲ ಇನ್ನೊಂದು ದಿವಸ ಕಂಟಿನ್ಯೂ ಮಾಡಿ ಮೂರು ದಿವಸದಲ್ಲೇ ರೋಗ ಹೇಳ ಹೆಸರು ಇಲ್ಲದೆ ಓಡಿ ಹೋಗಿಬಿಡುತ್ತೆ ಅಂದ್ರೆ ತೀವ್ರ ರೋಗದಲ್ಲಿ ತಕ್ಷಣ ನಾವು ಉಪವಾಸ ಮಾಡೋದು ಬಹಳ ಒಳ್ಳೆಯ ವಿಧಾನವಾಗಿದೆ ಅದಲ್ಲದೆ ಉಪವಾಸ ಯಾವಾಗ ಮಾಡಬೇಕು ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಇವತ್ತು ಹಬ್ಬ ಇದೆ ನಮ್ಮನೆಯಲ್ಲಿ ಊಟ ಚೆನ್ನಾಗಿ ಮಾಡ್ತೀವಿ ಭರ್ಜರಿ ಅಂತ ಇಟ್ಕೊಳ್ಳಿ ಮಧ್ಯಾಹ್ನ ಊಟ ಚೆನ್ನಾಗಿದೆ ಮಧ್ಯಾಹ್ನ ಊಟ ಹೊಟ್ಟೆ ತುಂಬಾ ತಿಂದಿರ್ತೀವಿ ರಾತ್ರಿ ಹಸಿವೆ ಆಗೋದಿಲ್ಲ ರಾತ್ರಿ ಹಣ್ಣು ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಮಲ್ಕೊಳ್ಳಿ ನೆಕ್ಸ್ಟ್ ಡೇ ಆರಾಮಾಗಿರುತ್ತೆ ಒಂದು ವೇಳೆ ರಾತ್ರಿ ಹೆಚ್ಚಿಗೆ ಆಹಾರ ತಿಂದಿವಿ ಯಾವುದೋ ಫಂಕ್ಷನ್ಗೆ ಹೋಗಿರ್ತೀವಿ ಮದುವೆ ಮನೆ ಇರ್ಬೋದು ಯಾವುದೋ ಒಂದು ಕಾರ್ಯಕ್ರಮ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಆ ಗುರು ಪ್ರವೇಶ ಆದ ಸಂದರ್ಭದಲ್ಲಿ ಹೊಟ್ಟೆ ತುಂಬ ಭರ್ಜರಿಯಾಗಿ ಪುಷ್ಕಳ ಊಟ ಮಾಡಿದಾಗ ನೆಕ್ಸ್ಟ್ ಡೇ ಮಾರ್ನಿಂಗನ್ನು ಊಟ ಬಿಟ್ಟುಬಿಡಬೇಕು ಅವಾಗ ಏನಾಗುತ್ತೆ ಅಂದರೆ ಈ ತಿಂದದ್ದು ಪಚನ ಆಗಲಿಕ್ಕೆ ಸಹ ಆಗುತ್ತೆ ನೋಡಿ ಅಂಥ ಭರ್ಜರಿ ಊಟ ಆದಮೇಲೆ ನೆಕ್ಸ್ಟ್ ಊಟ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಯಾಕೆಂದರೆ ತಿಂದು ಹಿಂದೆ ತಿಂದದ್ದು ಪಚನ ಆಗಿರೋದಿಲ್ಲ ಹಾಗಾಗಿ ಆ ಮುಂದಿನ ಊಟದ ಸಂದರ್ಭದಲ್ಲಿ ಹಣ್ಣು ತರಕಾರಿ ತಿಂದುಕೊಂಡು ಜ್ಯೂಸ್ ಕೊಂಡ್ಕೊಂಡಿದ್ದೀವಿ ಅಂದರೆ ಬಹಳ ಒಳ್ಳೆಯದಾಗುತ್ತೆ ನಮಗೆ ಸಾಮಾನ್ಯವಾಗಿ ಅದನ್ನು ನಾವು ಮಾಡೋದು ಒಳ್ಳೆಯದು ಇನ್ನು ಗಾಯ ಇದ್ದಾಗ ಗಾಯ ಬೇಗ ವಾಸಿ ಆಗಬೇಕಂದ್ರೆ ತಕ್ಷಣ ಉಪವಾಸ ಶುರು ಮಾಡಿ ಗಾಯ ಬೇಗ ವಾಸಿ ಆಗುತ್ತೆ ಜೊತೆಗೆ ವಾರಕ್ಕೆ ಒಂದು ದಿನ ಆಗಲಿ ಅಥವಾ 15 ದಿನಕ್ಕೆ ಒಂದು ದಿನ ಆಗಲಿ ನಾವು ಉಪವಾಸವನ್ನು ಇರೋದು ರೂಢಿ ಮಾಡಿಕೊಂಡ್ರೆ ಆರೋಗ್ಯವನ್ನು ಪಡ್ಕೊಳ್ಳಬಹುದಾಗಿದೆ ಇನ್ನು ಉಪವಾಸನ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಉಪವಾಸ ಹೇಗೆ ಮಾಡಬೇಕಂದ್ರೆ ಅದರಲ್ಲಿ ಆರೋಗ್ಯವಂತರು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಆರೋಗ್ಯವಂತರು ವಾರಕ್ಕೊಂದು ದಿನ ಇವತ್ತು ಬರೀ ಜ್ಯೂಸ್ ಮೇಲೆ ಇದ್ದುಬಿಡೋದು ಇವತ್ತು ಜ್ಯೂಸ್ ಮೇಲೆ ಇದ್ದುಕೊಂಡು ನಾಳೆ ದಿವಸ ನಾವು ಬ್ರೇಕ್ ಮಾಡೋದು ನಿಧಾನ ಅಂದರೆ ಲಿಟಲ್ ಸಾವಕಾಶ ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳತಕ್ಕಂಥದ್ದು ಬ್ರೇಕ್ಫಾಸ್ಟ್ ಅಂತೀವಿ ಅದಕ್ಕೆ ಅಂದರೆ ಒಂದು ದಿನ ನಾವು ಕಂಪಲ್ಸರಿಯಾಗಿ ಉಪವಾಸವನ್ನು ಮಾಡಬೇಕಾಗತ್ತೆ ಏನು ಹೇಗೆ ಮಾಡೋದು ಅಂದರೆ ತರಕಾರಿ ಸೌತೆಕಾಯಿ ಇರ್ಬೋದು ಗಜ್ಜರಿ ಇರ್ಬೋದು ನವಿಲುಕೋಸು ಇರ್ಬೋದು ಅವುಗಳ ರಸ ಮಾಡಿ ಒಂದು ಗ್ಲಾಸ್ ರಸವನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಸೊಪ್ಪಿದ್ರೆ ಕೊತ್ತಂಬರಿ ಇರ್ಬೋದು ಕರಿಬೇವು ಇರ್ಬೋದು ಪುದೀನ ಇರ್ಬೋದು ಅವುಗಳನ್ನು ಜಜ್ಜಿ ಬಿಟ್ಟು ಅವುಗಳ ರಸ ತೆಗೆದು ಅದಕ್ಕೆ ಸುಮಾರು 90% ಅಷ್ಟು ನೀರು ಹಾಕಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲ ಹಣ್ಣಿನ ರಸ ಯಾವುದೇ ಹಣ್ಣನ್ನು ತೆಗೆದುಕೊಂಡು ಹಿಂಡಿ ಬಿಟ್ಟು ಅದರ ರಸವನ್ನು ಮಾಡಿಕೊಂಡು ಅದನ್ನು ನಾವು ಸೇವನೆ ಮಾಡಿ ಒಂದು ದಿವಸ ರಸದಲ್ಲಿ ಇದ್ದು ಮಾರನೇ ದಿವಸ ಉಪವಾಸವನ್ನು ನಾವು ನಿಲ್ಲಿಸಬಹುದಾಗಿದೆ ಜೊತೆಗೆ ಎರಡು ತಾಸಿಗೊಮ್ಮೆ ಜ್ಯೂಸ್ ಕುಡಿದಾದ ಮೇಲೆ ಪ್ರತಿ ಗಂಟೆಗೆ ಒಂದು ಸಲ ನೀರನ್ನು ನಾವು ಕುಡಿಬೇಕು
ಉಪವಾಸ ಆದ ಮಾರನೇ ದಿನ ನಾವು ಏನು ಮೋಷನ್ ಆಗಲಿಲ್ಲ ಅಂದ್ರೆ ಎನಿಮ ತೆಗೆದುಕೊಳ್ಳಬೇಕಾಗುತ್ತೆ ಎನಿಮ ಅಂದ್ರೆ ಜಲಚಿಕಿತ್ಸೆಯಲ್ಲಿ ದೀರ್ಘವಾಗಿ ಹೇಳ್ತೀವಿ ಆದರೂ ಅದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ದೊಡ್ಡ ಕರುಳಿಗೆ ನೀರನ್ನು ಕಳಿಸಿ ಮಲವಿಸರ್ಜನೆ ಆಗದೆ ಹೋದಾಗ ಮಲವಿಸರ್ಜನೆ ಮಾಡತಕ್ಕಂತ ಒಂದು ಕ್ರಮ ಬರಿ ಊರು ಬಿಸಿನೀರನ್ನು ನಾವು ದೊಡ್ಡ ಕರುಳಿಗೆ ಕಳಿಸ್ತೀವಿ ಎನಿಮ ಮೂಲಕ ಪ್ರಕೃತಿ ಚಿಕಿತ್ಸೆ ಎನಿಮ ಅಂದ್ರೆ ಅಹಿಂಸಾತ್ಮಕ ಎನಿಮ ಅದು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು ಆಮೇಲೆ ಮನೆಯಲ್ಲಿ ನಾವೇ ಸ್ವತಃ ತೆಗೆದುಕೊಳ್ಳಬಹುದಾಗಿದೆ ಇದು ಆರೋಗ್ಯವಂತರು ಒಂದು ದಿನ ಉಪವಾಸ ಮಾಡಿ ಮಾರನೇ ದಿವಸ ಬ್ರೇಕ್ ಮಾಡಬಹುದು ಒಂದು ದಿವಸ ಎನಿ ಫೂಲ್ ಕ್ಯಾನ್ ಫಾಸ್ಟ್ ಅಂತ ಹೇಳ್ತಾರೆ ಯಾವುದೇ ಮೂರ್ಖ ಉಪವಾಸ ಮಾಡಬಹುದು ಇನ್ನು ರೋಗ ಬಂದಾಗ ಅಂದರೆ ರೋಗವನ್ನು ಮೂರು ರೀತಿಯಲ್ಲಿ ವಿಂಗಡಿಸ್ತೀವಿ ಎಲ್ಲ ರೋಗಗಳನ್ನು ಒಂದು ಅಕ್ಯೂಟ್ ಡಿಸೀಸ್ ತೀವ್ರ ರೋಗ ಅಂತೀವಿ ಮಂದ ರೋಗ ಕ್ರಾನಿಕ್ ಡಿಸೀಸ್ ಅಂತ ಕರಿತೀವಿ ಡಿಸ್ಟ್ರಕ್ಟಿವ್ ಡಿಸೀಸ್ ಅಂತ ಮಾರಕ ರೋಗ ಈ ರೀತಿ ರೋಗಗಳನ್ನು ಎಲ್ಲ ರೋಗಗಳನ್ನು ಮೂರು ವಿಭಾಗ ಮಾಡ್ತಾ ಇದ್ದೀವಿ ತೀವ್ರ ರೋಗಗಳು ನೆಗಡಿ ಇರಬಹುದು ಕೆಮ್ಮು ಇರಬಹುದು ಜ್ವರ ಇರಬಹುದು ವಾಂತಿ ಬೇದಿ ಅಮ್ಮ ಇವೆಲ್ಲ ತೀವ್ರವಾಗಿರುತ್ತೆ ಇವುಗಳು ಬಂದಾಗ ನಾವು ಹೇಗೆ ಉಪವಾಸ ಮಾಡಬೇಕು ಒಂದು ದಿವಸ ಉಪವಾಸ ಮಾಡಿದ್ರೆ ಅರ್ಧ ರೋಗ ಕಡಿಮೆ ಆಗುತ್ತೆ ಎರಡು ದಿವಸಕ್ಕೆ ಮಾಡಿದ್ರೆ ಪೂರ್ತಿ ಕಡಿಮೆ ಹೋಯಿತು ಅಂದರೆ ನಾವು ನಿಲ್ಲಿಸಬೇಕು ಆಮೇಲೆ ಒಂದು ದಿವಸದಲ್ಲ ಪೂರ್ತಿ ಕಡಿಮೆ ಆಯ್ತಂದ್ರೆ ನಿಲ್ಲಿಸೋದು ಇಲ್ಲಾಂದರೆ ಮ್ಯಾಕ್ಸಿಮಮ್ ಮೂರು ದಿವಸ ಮಾಡಿದರೆ ಸಾಕು ತನ್ನಿಂತಾನೆ ಈ ತೀವ್ರ ರೋಗಗಳು ಓಡಿ ಹೋಗುತ್ತೆ ಆವಾಗ ನಾವು ಏನು ಮಾಡಬೇಕು ಬಹಳ ಮುಖ್ಯ ಅಂದರೆ ಜ್ಯೂಸನ್ನು ತೆಗೆದುಕೊಳ್ತಾ ಇರಬೇಕು ಸರ್ ತಂಪಿದೆ ಕುಡಿಯೋಕ್ಕಾಗಲ್ಲ ಅಂತ ಉಗುರು ಬಿಸಿನೀರು ಮಾಡ್ಕೊಂಡು ಕುಡೀರಿ ಇಲ್ಲ ಸೂಪನ್ನು ಕುಡಿಯೋದು ಒಳ್ಳೆಯದು ತಂಪದ್ದು ಕುಡಿಯೋಕ್ಕಿತ್ತು ಕೋಲ್ಡು ನೆಗಡಿ ಇತ್ತು ಅಂದರೆ ಸೂಪ್ ಕುಡಿಯೋದು ಒಳ್ಳೆಯದು ಈ ತೀವ್ರ ರೋಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ನಾವು ವಿಶ್ರಾಂತಿ ಪಡ್ಕೋಬೇಕು ರೆಸ್ಟ್ ರೆಸ್ಟ್ ಈಸ್ ಸುಪ್ರೀಂ ಮೆಡಿಸಿನ್ ಅಂತೀವಿ ನಿದ್ದೆ ಬಂತ ಮಲಗಲಿ ಬಿಟ್ಟುಬಿಡೋದು ಜ್ಯೂಸ್ ಕುಡಿದಿಲ್ಲ ನೀರು ಕುಡಿದಿಲ್ಲ ಅನ್ನೋ ಲೆಕ್ಕ ಹಾಕಬಾರ್ದು ಯಾಕಂದರೆ ನಿದ್ದೆ ಒಳ್ಳೆಯ ಔಷಧಿ ಇಲ್ಲಿ ನಾಲ್ಕು ಥರದ ವಿಶ್ರಾಂತಿ ಹೇಳ್ತೀವಿ ಒಂದು ಫಿಸಿಕಲ್ ರೆಸ್ಟ್ ಅಂತೀವಿ ಎರಡನೇದ್ದು ಫಿಸಿಯಾಲಜಿಕಲ್ ರೆಸ್ಟ್ ಅಂತೀವಿ ಇನ್ನೊಂದು ಮೆಂಟಲ್ ರೆಸ್ಟ್ ಹೇಳ್ತೀವಿ ನಾಲ್ಕನೇದ್ದು ಸೆನ್ಸರಿ ರೆಸ್ಟ್ ಫಿಸಿಕಲ್ ರೆಸ್ಟ್ ಅಂದರೆ ಅಡ್ಡಾಡಬಾರ್ದು ವಾಕಿಂಗ್ ಮಾಡೋದು ಮತ್ತೊಂದು ಓಡದೇ ಇರ್ತಕ್ಕಂಥ ಮನೆಯಲ್ಲಿ ವಿಶ್ರಾಂತಿ ದೇಹ ಮೂಮೆಂಟ್ ಇರಬಾರ್ದು ಇದು ದೈಹಿಕ ವಿಶ್ರಾಂತಿ ಫಿಸಿಕಲ್ ರೆಸ್ಟ್ ಫಿಸಿಯೋಲಾಜಿಕಲ್ ಅಂದರೆ ಆಂತರಿಕ ವಿಶ್ರಾಂತಿ ಏನಿದು ಆಂತರಿಕ ವಿಶ್ರಾಂತಿ ನೀವು ಆಹಾರ ಕಳಿಸದೆ ಹೋದರೆ ಅದು ಆಂತರಿಕ ವಿಶ್ರಾಂತಿ ಮೂರನೇ ವಿಶ್ರಾಂತಿ ಮೆಂಟಲ್ ರೆಸ್ಟ್ ಮೆಂಟಲ್ ರೆಸ್ಟ್ ಅಂದರೆ ಮಾನಸಿಕ ವಿಶ್ರಾಂತಿ ನಮ್ಮ ಮನಸ್ಸು ನಿನ್ನೆ ಬಗ್ಗೆ ಚಿಂತನೆ ಮಾಡುತ್ತೇ ಇರುತ್ತೆ ಇಲ್ಲ ನಾಳೆ ಬಗ್ಗೆ ಚಿಂತನೆ ಮಾಡುತ್ತೆ ವೀಕ್ಷಕರೇ ನಾವು ನಿನ್ನೆ ಇದನ್ನು ನಾಳೆ ಇದನ್ನು ಚಿಂತನೆ ಮಾಡದೆ ಇವತ್ತು ಏನು ನಡೀತಾ ಇದೆ ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ ಇವತ್ತು ನಾನು ಈ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಬಸವ ಟಿ ವಿನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದೀವಿ ಇದ್ರ ಬಗ್ಗೆನೇ ಗಮನ ಇರಬೇಕು ಅದನ್ನು ಬಿಟ್ಟು ಅವರು ಸಾಲ ಕೊಡಬೇಕಾಗಿತ್ತು ಇವರು ಸಾಲ ಕೊಡಬೇಕಾಗಿತ್ತು ಅಲ್ಲಿಂದ ಇಷ್ಟು ಬರಬೇಕಾಗಿತ್ತು ಇಲ್ಲಿಂದ ಬರಬೇಕಾಗಿತ್ತು ಅನ್ನೋದು ಏನಾದರೂ ಚಿಂತನೆ ಮಾಡಿದ್ದೀವಿ ಅದು ಮಾನಸಿಕ ವಿಶ್ರಾಂತಿ ಆಗಲ್ಲ ಪ್ರೆಸೆಂಟಲ್ಲಿ ಇರಬೇಕಷ್ಟೇ ಹಿಂದಿನಲ್ಲಿರಬಾರ್ದು ವರ್ತಮಾನ ಕಾಲದಲ್ಲಿ ಇರಬಾರ್ದು ವರ್ತಮಾನ ಕಾಲದಲ್ಲಿ ಇರಬೇಕು ಭವಿಷ್ಯ ಕಾಲ ಅಥವಾ ಹಿಂದಿನ ಕಾಲದಲ್ಲಿ ನಾವು ಭೂತಕಾಲದಲ್ಲಿ ಇರಬಾರ್ದು ಅದು ಮಾನಸಿಕ ವಿಶ್ರಾಂತಿ ಇನ್ನು ಸೆನ್ಸರಿ ಅಂದರೆ ಇಂದ್ರಿಯ ವಿಶ್ರಾಂತಿ ಅಂದರೆ ಜಾಸ್ತಿ ಹೊತ್ತು ನೋಡ್ತಾ ಇರೋದು ಜಾಸ್ತಿ ಹೊತ್ತು ಓದ್ತಾ ಇರೋದು ಜಾಸ್ತಿ ಕಿವಿಯಿಂದ ಕೇಳೋದಿರ್ಬೋದು ಮೂಗಿನಿಂದ ವಾಸನೆ ತೆಗೆದುಕೊಳ್ಳೋದಿರ್ಬೋದು ಚರ್ಮ ಅಂದರೆ ಸೆಕ್ಸ್ ಇರಬಾರ್ದು ಆ ಸಂದರ್ಭದಲ್ಲಿ ಸೊ ಪಂಚ ಇಂದ್ರಿಯಗಳೇನಿದಾವಲ್ಲ ನಾಲಿಗೆ ಅದು ಒಂದು ಇಂದ್ರಿಯ ಅಂದರೆ ನಾವು ಅಡುಗೆ ಮನೆ ಕಡೆ ಹೋಗಿ ವಾಸನೆ ತೆಗೆತಾ ಇದ್ದೀವಿ ಮಸಾಲೆ ವಾಸನೆ ಬರ್ತಾ ಇತ್ತು ಅಂದರೆ ಮನಸ್ಸು ಟೆಂಪ್ಟ್ ಆಗುತ್ತೆ ಹಾಗಾಗಿ ಈ ಪಂಚ ಇಂದ್ರಿಯಗಳಿಗೆ ವಿಶ್ರಾಂತಿ ಕೊಡ್ತಕ್ಕಂಥದ್ದು ಸೆನ್ಸರಿ ರೆಸ್ಟ್ ನಾಲ್ಕು ಥರದ ವಿಶ್ರಾಂತಿಗಳನ್ನು ನಾವು ಕೊಡಬೇಕಾಗಿರೋದು ತೀವ್ರ ರೋಗದಲ್ಲಿ ಇನ್ನೊಂದು ಗಮನಿಸಿ ಕೈ ಕಾಲು ತಂಪಾಗಿಬಿಡ್ತಾವೆ ಹಾಗಾಗಿ ಕೈ ಕಾಲು ಬೆಚ್ಚಗೆ ಇಟ್ಟಬೇಕು ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಸ್ಥರೇನೆ ವಾಲೆ ಕೋನ್ ಹೈ ಉಸ್ಕ ಪಾಂವ್ ಗರಂ ಪೇಟ್ ನರಂ ಸಿರ್ ತಂಡ ಡಾಕ್ಟರ್ ಕೋ ಮಾರೋ ದಂಡ ಅಂತ ಒಂದು ಗಾದೆ ಮಾತು ಅಂದರೆ ಆರೋಗ್ಯವಂತನ ಲಕ್ಷಣ ಹೇಗಿರಬೇಕು ಅಂದರೆ ಕೈ ಕಾಲು ಬೆಚ್ಚಗೆ ಇರಬೇಕು ಹೊಟ್ಟೆ ಮೃದು ಆಗಿರಬೇಕು ತಲೆ ತಂಪಾಗಿರಬೇಕು ಆದರೆ ಇವತ್ತು ನಮ್ಮದು ಉಲ್ಟ ಆಗಿದೆ ಬಂಧುಗಳೇ ಹಾಗಾಗಿ ನಾವೇನು ಮಾಡಬೇಕು ಈ ತೀವ್ರ ರೋಗದಲ್ಲಿ ಸಾಮಾನ್ಯವಾಗಿ ಕೈಕಾಲು ತಂಪಾಗಿರ್ತಾವ ಅವುಗಳನ್ನ ಏನು ಮಾಡಬೇಕು ಅಂದರೆ ಬಿಸಿನೀರು ಚೀಲ ತಗೊಳ್ಳಿ ಚೀಲ ತೊಗೊಂಡು ಕೈಕಾಲಿಗೆ ಕಾಸಿ ಸರ್ ನಮ್ಮ ಮನೆಯಲ್ಲಿ ಬಿಸಿನೀರು ಚೀಲ ಇಲ್ಲ ಹಾಟ್ ವಾಟರ್ ಬ್ಯಾಗ್ ಇಲ್ಲ ಏನು ಮಾಡೋದು ಅಂತ ಪ್ರಶ್ನೆ ನಿಮಗೆ ಬರುತ್ತೆ ಮನೆಯಲ್ಲಿ ಬಾಟ್ಲ್ ಇರುತ್ತೆ ಗಾಜಿನ ಬಾಟ್ಲು ಗಾಜಿನ ಬಾಟ್ಲು ತಗೊಳ್ಳಿ ಗಾಜಿನ ಬಾಟ್ಲಲ್ಲಿ ನೀರು ತುಂಬಿ ಬಿಸಿನೀರನ್ನು ಬಿಸಿನೀರು ತುಂಬಿ ಅದರ ಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿ ಆ ಬಾಟ್ಲಲ್ಲಿ ಸುತ್ತಬಿಡಿ ಕೈಕಾಲಿಗೆ ಹಿಡ್ಕೊಂಬಿಡಿ
ಹಿಡ್ಕೊಂಡ್ರೆ ಕೈಕಾಲು ಬೆಚ್ಚಗಾಗುತ್ತೆ. ಹಾಗಾಗಿ ಕೈಕಾಲನ್ನು ನಾವು ಬಿಸಿಯಾಗಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಜೊತೆಗೆ ಸೂರ್ಯನ ಬೆಳಕು ನಮಗೆ ಅಗತ್ಯವಾಗಿರತಕ್ಕಂಥದ್ದು, ಯಾಕೆಂದರೆ ವಿಟಮಿನ್ ಡಿ ಅದರಲ್ಲಿ ನಮಗೆ ಸಿಗ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ ಸಿಗ್ತಕ್ಕಂಥದ್ದು, ಒಳ್ಳೆಯ ಗಾಳಿಗೆ ನಾವು ಮೈಯನ್ನು ಒಡ್ಡಬೇಕಾಗತ್ತೆ. ಜ್ವರ ಬಂದಾಗ ನಾವು ಏನು ಮಾಡಬೇಕು, ಹೊಟ್ಟೆಗೆ ಪಟ್ಟಿ ಹಾಕಿ, ತಲೆಗೆ ಒಂದು ಹನಿಗೆ ಪಟ್ಟಿ ಹಾಕಿ, ಎನಿಮಾ ಕೊಟ್ಟರೆ ಅರ್ಧ ಜ್ವರನೂ ಕಡಿಮೆ ಆಗುತ್ತೆ ಜ್ವರ ಬಂದಾಗ. ಜೊತೆಗೆ ನೆಗಡಿ ಬಂದಿದೆಯಪ್ಪ ಏನು ಮಾಡೋದು, ನೆಗಡಿ ಬಂದಿದೆ ಅಂದರೆ ಕೆಮ್ಮು ಬಂದಿದೆ ನೆಗಡಿ ಬಂದಿದೆ ಅಂದರೆ ನಾವು ಬಿಸಿನೀರನ್ನು ಗಾರ್ಗ್ಲಿಂಗ್ ಮಾಡ್ತಕ್ಕಂಥದ್ದು, ಒಂದು ಲೋಟ ನೀರಿನಲ್ಲಿ ಒಂದು ಚಮಚೆ ಉಪ್ಪನ್ನು ಹಾಕಿ ಬಾಯಲ್ಲಿ ಹಾಕಿ ಆ ಅಂತ ಮಾಡಿ ಅದನ್ನು ಉಗಿತಕ್ಕಂಥದ್ದು ಗಾರ್ಗ್ಲಿಂಗ್ ಬೆಳಗ್ಗೆ ಸಂಜೆ ಮಾಡಿ. ಜೊತೆಗೆ ಯೋಗ ಗುರುಗಳ ಹತ್ರ ಜಲನೇತಿ ಒಂದು ವಿಧಾನವನ್ನು ಕಲ್ತುಕೊಂಡು ಜಲನೇತಿಯನ್ನು ಮಾಡ್ತಕ್ಕಂಥದ್ದು. ಜಲನೇತಿ ಒಂದು ಪಾಟ್ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಉಗುರು ಬಿಸಿನೀರನ್ನು ಅದರಲ್ಲಿ ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಈ ಮೂಗಿನ ಸ್ವಲ್ಪ ಬೆಂಡಾಗಿ ಕತ್ತನ್ನು ಸ್ವಲ್ಪ ಟ್ವಿಸ್ಟ್ ಮಾಡಬೇಕು, ಬೆಂಡಾಗಿ ಈ ಮೂಗಿನ ಮೂಲಕ ಆ ಒಂದು ಜಲನೇತಿ ಪಾಟ್ ತುದಿಯನ್ನು ಹಿಡ್ಕೊಂಡ್ರೆ ನೀರು ಮೇಲಕ್ಕೆ ಹೋಗಿ ಕೆಳಗಡೆ ಬರಲಿಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಒಂದು ಅರ್ಧ ಪಾಟ್ ಇದರಲ್ಲಿ ಮಾಡೋದು, ಇನ್ನೊಂದು ಅರ್ಧ ಪಾಟ್ ಈ ಮೂಗಿನಿಂದ ಹಾಕಿಬಿಟ್ಟು ಈ ಮೂಗಿನಿಂದ ಬರೆಸ್ಬೇಕು, ಎರಡು ಮೂಗಿನಿಂದ ಬರತಕ್ಕಂಥದ್ದು ಮಾಡಿ ಎರಡು ಮೂಗಿನಿಂದ ಆ ಜಲನೇತಿ ಕ್ರಿಯೆ ಮಾಡಿ ಮೇಲೆ ಕಪಾಲಭಾತಿಯನ್ನು ಕಡ್ಡಾಯವಾಗಿ ಮಾಡಬೇಕು. ಕಪಾಲಭಾತಿ ಅಂದರೆ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕ್ತಕ್ಕಂಥ ಕ್ರಿಯೆ, ಅದನ್ನು ಗುರುಗಳ ಮೂಲಕ ನೀವು ಪಡೆದುಕೊಂಡು ಆ ಜಲನೇತಿ ಮಾಡ್ತಕ್ಕಂಥ ಕ್ರಿಯೆ ಕಲ್ತ್ಕೊಳ್ಳಿ. ನೆಗಡಿ ಕೆಮ್ಮು ಬಂದಾಗ ಮೂರು ದಿವಸ ಜಲನೇತಿ ಮಾಡಿಬಿಟ್ರೆ ನೆಗಡಿ ಕೆಮ್ಮು ತನ್ನಿಂತಾನೆ ಓಡಿ ಹೋಗಿಬಿಡುತ್ತೆ. ಸೊ ತಲೆನೋವು ಬಂದಿದೆ ಏನು ಮಾಡೋದು, ತಲೆನೋವು ಬಂದಿದೆ ಅಂದರೆ ತಲೆ ಮೇಲೆ ಒದ್ದೆ ಬಟ್ಟೆ ಹಾಕ್ಕೊಳ್ಳಿ, ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳಿ, ತಲೆನೋವು ಕಡಿಮೆ ಆಗುತ್ತೆ. ಆಗಲಿಲ್ಲ, ಹಾಟ್ ವಾಟರ್ ಫುಟ್ ಬಾತ್, ಬಿಸಿನೀರು ಪಾದ ಸ್ನಾನ, ಕಾಲುಗಳನ್ನು ಬಿಸಿನೀರಿನಲ್ಲಿ ಇಟ್ಕೊಂಡು ತಲೆ ಮೇಲೆ ಒದ್ದ ಬಟ್ಟೆ ಇಟ್ಕೊಂಡು ರಗ್ ಹೊತ್ತುಕೊಂಡು ಕೂತ್ಕೊಳ್ತಕ್ಕಂಥ ಒಂದು ವಿಧಾನ, ಚೇರ್ ಮೇಲೆ ಕೂತ್ಕೊಳ್ಳೋದು. ಹೀಗೆ ಮಾಡೋದ್ರಿಂದ ನಿಮಗೆ ಆ ತಲೆನೋವಿನ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಬಿಸಿನೀರನ್ನ ಕುಡಿಲಿಕ್ಕೆ ಈ ತೀವ್ರ ರೋಗದಲ್ಲಿ ನಾವು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ವಾಂತಿ ಆಗ್ತಾಯಿದೆ, ಭೇದಿ ಆಗ್ತಾಯಿದೆ, ಏನು ಮಾಡೋದು? ಭೇದಿ ಆಗ್ತಾಯಿದ್ರೂ ಸಹಿತ ಎನಿಮಾ ಕೊಡೋಕ್ಕೆ ಹೇಳ್ತೀವಿ. ತೀವ್ರ ರೋಗದಲ್ಲಿ ಎನಿಮಾ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಪೋಸ್ ಭೇದಿ ಆಗ್ತಾಯಿದೆ ಅಂತಂದರೆ ಜಾಸ್ತಿ ಆಗೋಬಾರ್ದು, ನಮ್ಮಲ್ಲಿ 10-12 ಸಲ ಭೇದಿ ಆಗ್ತಾ ಇತ್ತಂದರೆ ಎನಿಮಾ ತೊಗೊಂಡಿವಂದರೆ 6-7 ಸಲಕ್ಕೆ ಭೇದಿ ನಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ಎನಿಮಾವನ್ನು ತೆಗೆದುಕೊಳ್ಳೋದನ್ನು ನಾವು ಕಲ್ತ್ಕೊಳ್ಬೇಕು. ಇನ್ನು ದಿನಕ್ಕೆ ನಾವು 7-8 ಗ್ಲಾಸ್ ನೀರು ಜ್ಯೂಸು 7-8 ಗ್ಲಾಸನ್ನು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 2-3 ಲೀಟರ್ ನೀರನ್ನು ಕುಡಿದು ಉಪವಾಸನ ನಾವು ಮಾಡಬೇಕು. ಇದು ತೀವ್ರ ರೋಗದಲ್ಲಿ ಮಾಡ್ತಕ್ಕಂಥ ಒಂದು ಉಪವಾಸ. ಒಂದು ದಿವಸದಲ್ಲೇ ಕಡಿಮೆ ಆಯಿತಾ, 2ನೇ ದಿವಸಕ್ಕೆ ನಾವು ಉಪವಾಸ ನಿಲ್ಲಿಸ್ಬೋದು. ಒಂದು ದಿವಸ ನಮ್ಮ ತೀವ್ರ ರೋಗ ಕಡಿಮೆ ಆಗಲಿಲ್ಲ, ಇನ್ನೊಂದು ದಿವಸ ಕಂಟಿನ್ಯೂ ಮಾಡೋದು. ಮ್ಯಾಕ್ಸಿಮಮ್ 3 ಡೇಸ್ ನಾವು ಯಾರ ಸಹಾಯ ಇಲ್ಲದೆ ಸಹಿತ ಉಪವಾಸ ಮಾಡ್ಬೋದು. ಆದರೆ ಜ್ಯೂಸು ಮತ್ತು ನೀರನ್ನು ಕುಡಿತಾ ಇರಬೇಕು, ಜೊತೆಗೆ ನೀರಿನ ಚಿಕಿತ್ಸೆಯನ್ನು ನಾವು ಇದರಲ್ಲಿ ಉಪಯೋಗಿಸ್ತಾ ಇರಬೇಕು. 7-3 ದಿವಸದಲ್ಲಿ ರೋಗ ತನ್ನಿಂತಾನೆ ನಿಯಂತ್ರಣಕ್ಕೆ ಬರುತ್ತೆ. ಅದಾದಮೇಲೆ ಮಂದ ರೋಗದಲ್ಲಿ ಉಪವಾಸದ ವಿಧಾನವನ್ನು ಈಗ ನೋಡೋಣ. ಮಂದ ರೋಗ ಅಂದರೆ ದೇಹ ಬಾಡಿ ಏನಾಗಿರುತ್ತೆ ಅಂದರೆ ಲೀಸ್ ಹಾಕಿಸ್ಕೊಂಡ್ಬಿಟ್ಟಿರುತ್ತೆ ರೋಗ. ಆ ಲೀಸ್ ಹಾಕಿಸ್ಕೊಂಡಿರೋದು ಆ ಸಂದರ್ಭದಲ್ಲಿ ನಾವು ತಕ್ಷಣಕ್ಕೆ ಅವ್ರನ್ನ, ಯಾಕೆಂದರೆ ಮೆಡಿಸಿನ್ ತೊಗೋತಾ ಇರ್ತಾರೆ ಅಂತ, ಅವು ಔಷಧಿ ತೊಗೊಳ್ಳೋರನ್ನ ತಕ್ಷಣಕ್ಕೆ ಉಪವಾಸ ಮಾಡಬಾರ್ದು. ಅವ್ರನ್ನ ನಾವೇನು ಮಾಡಬೇಕಾಗತ್ತೆ, ಉಪವಾಸದಲ್ಲಿ ಯಾವುದೇ ಔಷಧಿ ಒಳ್ಳೆಯದಲ್ಲ. ಯಾಕೆಂದರೆ ವೈದ್ಯರೇ ಹೇಳ್ತಾರೆ ಈ ಒಂದು ಊಟ ಮಾಡೋ ತಿಂಡಿ ತಿಂದು ಈ ಮಾತ್ರೆ ತೊಗೊಳ್ಳಿ ಈ ಗುಳಿಗೆ ತೊಗೊಳ್ಳಿ ಅಂತಿರ್ತಾರೆ. ಹಾಗಾಗಿ ಅಂಥವ್ರನ್ನ ನಾವು ಉಪವಾಸ ಮಾಡಿಸ್ಬೇಕಾಗ್ತಾರೆ. ಮೊದಲು 1-2 ತಿಂಗಳು ಅವರಿಗೆ ಅಮೃತ ಆಹಾರವನ್ನು ಕೊಟ್ಟು ಆಹಾರದಲ್ಲಿ ಒಂದು ಊಟವನ್ನು ಆದರೂ ಅವರಿಗೆ ಬದಲಾವಣೆ ಮಾಡಿ ಕಚ್ಚಾ ಆಹಾರದಲ್ಲಿ ಇಟ್ಟು ಅವರ ದೇಹದ ಒಂದು ಬಲ ಜಾಸ್ತಿ ಮಾಡಿ ತದನಂತರದಲ್ಲಿ ಅವರಿಗೆ ವಾರಕ್ಕೆ ಒಂದು ದಿನ ಉಪವಾಸ ಮಾಡ್ತಕ್ಕಂಥದ್ದನ್ನು ಶುರು ಮಾಡಬೇಕು. ಆ ಒಂದು ವಾರ ದಿನ ಆ ದಿನ ಅವರಿಗೆ ಮೆಡಿಸಿನ್ ಬೇಡ ನೋಡೋಣ, ಹಾಗೆ ನೀವು ಜ್ಯೂಸು ನೀರು ಕುಡ್ಕೊಂಡಿರ್ರಿ. ಅವರಲ್ಲಿ ಏನು ತೊಂದರೆ ಇತ್ತು, ಅಬ್ಡಮನ್ ತೊಂದರೆ ಇತ್ತು, ಹೊಟ್ಟೆ ಏನಾರ ಸಮಸ್ಯೆ ಇತ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಅಸಿಡಿಟಿ ಇತ್ತು, ಅಲ್ಸರ್ ಇತ್ತು, ಅಥವಾ ಡಯಾಬಿಟಿಕ್ ಪ್ರಾಬ್ಲಮ್ ಇತ್ತು, ಗರ್ಭಕೋಶ ತೊಂದರೆ ಇತ್ತು, ಹೊಟ್ಟೆಗೆ ಒಂದು ಪಟ್ಟಿ ಹಾಕಿ, ಬಿ ಪಿ ಇತ್ತು, ಶ್ವಾಸಕೋಶ ತೊಂದರೆ ಇತ್ತು, ಎದೆಗೆ ಒಂದು ಪಟ್ಟಿ ಹಾಕಿ, ಕತ್ತಿಗೆ ಒಂದು ತಣ್ಣೀರು ಪಟ್ಟಿ ಹಾಕಿ, ಅದರ ಮೇಲೆ ಒಲನ್ ಪಟ್ಟಿ ಹಾಕ್ತಕ್ಕಂಥದ್ದು, ಹೀಗೆ ತೊಂದರೆ ಬಂದ ಭಾಗಕ್ಕೆ ಆ ಪಟ್ಟಿಗಳನ್ನು ಉಪಯೋಗ ಮಾಡಿಕೊಂಡು
ಜೊತೆಗೆ ಅವರನ್ನು ಒಂದು ದಿವಸ ಉಪವಾಸಕ್ಕೆ ತರೋದು. ಮಂದರೋಗದಲ್ಲಿ ಆ ದಿವಸ ಮೆಡಿಸಿನ್ ಕೊಡೋ ಹಾಗಿಲ್ಲ, ಅವರಲ್ಲಿ ಆ ಒಂದು ಮಾನಸಿಕ ಬಲವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಆ ಮಂದರೋಗಗಳಲ್ಲಿ ನಾವು ಏನು ಮಾಡಬೇಕು, ಶುಗರ್ ಶುಗರ್ ಪ್ರಾಡಕ್ಟನ್ನು ನಿಲ್ಲಿಸಬೇಕು, ಆಯಿಲ್ ಆಯಿಲ್ ಪ್ರೊಡಕ್ಷನ್ನನ್ನು ನಿಲ್ಲಿಸಬೇಕು, ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ಹಾಲು ಹಾಲಿನ ಉತ್ಪನ್ನ, ಎಣ್ಣೆ ಎಣ್ಣೆ ಉತ್ಪನ್ನ, ಸಕ್ಕರೆ ಸಕ್ಕರೆ ಉತ್ಪನ್ನಗಳನ್ನು ನಿಲ್ಲಿಸಿ ಎರಡು ಹೊತ್ತು ಆಹಾರವನ್ನು ತರಬೇಕು. ಜೊತೆಗೆ ನೋ ಬ್ರೇಕ್ಫಾಸ್ಟ್ ಪ್ಲ್ಯಾನ್, ಅವರಿಗೆ ತಿಂಡಿ ಇಲ್ಲ, ಬೆಳಗ್ಗೆ ಒಂದು ಊಟ ಸಂಜೆಗೆ ಒಂದು ಊಟ ಎರಡು ಊಟ, ಒಂದು ಹೆವಿ ಊಟ ಮಾಡಲಿ ಇನ್ನೊಂದು ಲೈಟಾಗಿ ಊಟ ಮಾಡಲಿ. ಆಮೇಲೆ ವಾರಕ್ಕೊಂದ್ಸಲ ಹೀಗೆ ಉಪವಾಸ ಮಾಡಿದ್ರಿಂದ ದೇಹಕ್ಕೆ ಬಲ ಬರಲಿಕ್ಕೆ ಶುರು ಆಗುತ್ತೆ, ಉಪವಾಸ ಅವರು ಸರಳವಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ತಿಂಗಳು ವಾರಕ್ಕೊಂದು ದಿವಸ ಮಾಡೋದು, ಎರಡನೇ ತಿಂಗಳಲ್ಲಿ ಎರಡೆರಡು ದಿವಸ ಮಾಡ್ತಕ್ಕಂಥದ್ದು, ಮೂರನೇ ತಿಂಗಳಲ್ಲಿ ಮೂರು ದಿವಸ ಉಪವಾಸ ಮಾಡ್ತಕ್ಕಂಥದ್ದು, ಇನ್ಸ್ಟಾಲ್ಮೆಂಟ್ ಫಾಸ್ಟಿಂಗ್ ಕೊಡ್ತಾ ಆಮೇಲೆ ಅವರಿಗೆ ಏಳು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಈ ರೀತಿ ನಾವು ಅಪ್ಲೈ ಮಾಡಿದೀವಿ ಅಂದರೆ ಅವರು ಮೆಡಿಸಿನ್ನು ಬಿಡ್ತಾರೆ ಮತ್ತು ರೋಗದಿಂದನೂ ಸಹಿತ ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ ಮಂದರೋಗದಲ್ಲಿ. ಇನ್ನು ಮಾರಕ ರೋಗದಲ್ಲಿ, ಮಾರಕ ರೋಗದಲ್ಲಿ ಉಪವಾಸ ಮಾಡಿಸ್ಬಾರ್ದಂತ ಹೇಳ್ತೀವಿ. ಮಾರಕ ರೋಗ ಅಂದರೆ ಕ್ಯಾನ್ಸರ್ ಇರ್ಬೋದು, ಟಿ ಬಿ ಇರ್ಬೋದು, ಪಾರ್ಕಿನ್ಸನ್ ಡಿಸೀಸ್ ಇರ್ಬೋದು, ಎಬೋಲಾ ಇರ್ಬೋದು, ಅಥವಾ ಏಡ್ಸ್ ಇರ್ಬೋದು. ಇಂಥ ರೋಗಿಗಳಲ್ಲಿ ನಾವು ಉಪವಾಸ ಮಾಡಿಸ್ಲೇಬಾರ್ದು. ಏಳು ಹೊತ್ತು ಲೈಟ್ ಫುಡ್ ಕೊಟ್ಕೊಂಡು ಅವರನ್ನು ನಿಧಾನಕ್ಕೆ ವಾಪಸ್ ಬರೋ ಹಾಗೆ ಅವರಿಗೆ ನಾವು ಮಾಡಿಸ್ಬೇಕಾಗತ್ತೆ. ಸೊ ಉಪವಾಸವನ್ನು ಮಾಡೋ ವಿಧಾನವನ್ನು ತಿಳ್ಕೊಂಡೀವಿ, ಆದರೆ ನಿಲ್ಲಿಸೋದು ಬಹಳ ಮುಖ್ಯ. ಡಾಕ್ಟರ್ ವೈದ್ಯರು ಒಬ್ಬರು ಹೇಳ್ತಾ ಇದ್ದಾರೆ, ಬುಟ್ಟಿಂಗರ್ ಏನು ಹೇಳ್ತಾ ಇದ್ದಾರೆ, ಎನಿ ಫೂಲ್ ಕ್ಯಾನ್ ಫಾಸ್ಟ್ ಬಟ್ ಎ ವೈಸ್ ಮ್ಯಾನ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಮ್ಯಾನ್ ಕ್ಯಾನ್ ಬ್ರೇಕ್ ಇಟ್ ಪ್ರಾಪರ್ಲಿ ಅಂತ. ಯಾವುದೇ ಮೂರ್ಖ ಉಪವಾಸ ಮಾಡ್ಬೋದು, ಆದರೆ ಜಾನ ಮನುಷ್ಯ ಮಾತ್ರ ಅದನ್ನು ಸರಿಯಾಗಿ ಬ್ರೇಕನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಇದ್ರ ಬಗ್ಗೆ ತಮಗೆ ಹೇಳಬೇಕಂದ್ರೆ ನನ್ನ ಒಂದು ಅನುಭವವನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ನನಗೆ ಬಾರ್ಬರ್ ಇಚ್ಚಿಂಗ್ ಆಗಿತ್ತು, 96ನೇ ಇಸ್ವಿನಲ್ಲಿ ಇರ್ಬೋದು. ಬಾರ್ಬರ್ ಇಚ್ಚಿಂಗ್ ಆದ ಸಂದರ್ಭದಲ್ಲಿ ನಾನು ನಮ್ಮ ಹಳ್ಳಿಗೆ ಕಿತ್ತೂರ್ ಹತ್ತಿರ ಒಂದು ಜಮುಳೂರು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಇನ್ನೂ ತಲೆ ಕೆರೆತ ಜಾಸ್ತಿಯಾಗಿ ಹುಣ್ಣುಗಳಾಗಿಬಿಟ್ಟಿತ್ತು. ನಾನು ಕಣ್ಣು ಉರಿ ಬರ್ತಾ ಇತ್ತು, ಕಣ್ಣಾಗೇನು ಹೊಲಸು ಬಿದ್ದಿದೆ ಅಂಥೇಳಿ ಪಕ್ಕದಲ್ಲಿ ಹಳ್ಳಿ ಖುದಾನ್ಪುರದಲ್ಲಿ ಹೋಗಿ ಕಣ್ಣನ್ನು ಹೊಲಸು ತೆಗಿಸ್ಕೊಂಡು ಬಂದೆ. ತಕ್ಷಣ ಹಾಗೆ ಬೆಂಗಳೂರಿಗೆ ಬರಬೇಕಾಯ್ತು. ಅಲ್ಲಿಂದ ಧಾರವಾಡದಿಂದ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಣ್ಣು ಹೊಲಸು ತೆಗಿಸ್ಕೊಂಡಾಗ ರಾತ್ರಿ ಮನೆಯಲ್ಲಿ ಇದ್ದು ಬೆಣ್ಣೆ ಹಾಕ್ಕೊಂಡು ಮಲ್ಕೋಬೇಕು. ಅದು ಮನೆಯಲ್ಲಿ ಇರೋಕ್ಕಾಗಲಿಲ್ಲ, ಬೆಣ್ಣೆನೂ ಹಾಕ್ಕೊಳ್ಳಿಲ್ಲ. ಬೆಂಗಳೂರಿಗೆ ಬಂದೆ, ಸ್ಟೇಷನ್ನಲ್ಲಿ ಇಳಿದು ಕೆಳಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಕಣ್ಣು ಓಪನ್ ಮಾಡೋಕ್ಕೆ ಆಗಲಿಲ್ಲ, ಕಣ್ಣು ಕೆಂಪಾಗಿತ್ತು. ಮನೆಗೆ ಬಂದೆ, ಮನೆಗೆ ಬಂದವನೇ ಉಪವಾಸವನ್ನು ಶುರು ಮಾಡಿದೆ. ಮೂರು ದಿವಸ ಸರಿಯಾಗಿ ಉಪವಾಸ ಮಾಡಿದೆ, ಜಲೋಪವಾಸ ರಸೋಪವಾಸ. ನಾಲ್ಕನೇ ದಿವಸ ಬ್ರೇಕ್ ಮಾಡೋ ಸಂದರ್ಭದಲ್ಲಿ ನನ್ನ ಹೆಂಡತಿ ಹಾಸಿಗೆ ಮೇಲೆ ಕೂತ್ಕೊಂಡು ರೊಟ್ಟಿ ತಿಂತಾ ಇದ್ದಳು. ನಾನು ಅದರ ಬಗ್ಗೆ ಟೆಂಪ್ಟ್ ಆಗಲಿಲ್ಲ. ತಿಂದ ಮೇಲೆ ನಾನು ಉಪವಾಸ ಬ್ರೇಕ್ ಮಾಡೋ ಟೈಮು, ಆವಾಗ ನನ್ನ ಹೆಂಡತಿಗೆ ನನಗೂ ಸ್ವಲ್ಪ ರೊಟ್ಟಿ ತಿನ್ನಬೇಕಾಗಿದೆ ಅಂತ ಮನಸ್ಸು ಮಾಡಿದೆ. ನೋಡಿ, ಆಕೆ ಪಾಪ ಗಡ್ಬಿಡಿಯಿಂದ ಮಾಡಿಬಿಟ್ಟು ಬಿಸಿ ಬಿಸಿ ರೊಟ್ಟಿ ಮೆತ್ತಿಗೆ ಮಾಡಿ ತಂದುಕೊಟ್ಟಳು. ಸಾಯಂಕಾಲಕ್ಕೆ ನನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. ಸರಿಯಾಗಿ ಬ್ರೇಕ್ ಮಾಡಿದ್ದಕ್ಕೆ ಮತ್ತೆ ತಿರ್ಗಾ ನಾನು ಮೂರು ದಿವಸ ಉಪವಾಸ ಮಾಡಬೇಕಾಯಿತು. ಬಂಧುಗಳೇ, ಹಾಗಾಗಿ ಉಪವಾಸವನ್ನು ಬ್ರೇಕ್ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಜ್ಯೂಸ್ನಲ್ಲಿದ್ದರೆ ನಾವು ಏನು ಮಾಡಬೇಕು, ನೆಕ್ಸ್ಟು ಜ್ಯೂಸು ಹಣ್ಣುಗಳನ್ನೇ ತಿಂತಕ್ಕಂಥದ್ದು. ಜ್ಯೂಸ್ ಹಣ್ಣು ತಿಂದಾದಮೇಲೆ ತಿರುಳಿನ ಹಣ್ಣುಗಳನ್ನು ಶುರು ಮಾಡಬೇಕು. ಆಮೇಲೆ ತರಕಾರಿ ಬರಬೇಕು. ಆಮೇಲೆ ನಾವು ಪೊಂಗಲ್ ಅಂತ ಹೇಳ್ತೀವಿ, ಹೆಸರುಬೇಳೆ ಕಿಚಡಿ ಅಂತೀವಿ, ಅದನ್ನು ತಿಂದುಕೊಂಡು ನಮ್ಮ ಬ್ರೇಕನ್ನು ಮಾಡಬೇಕಾಗತ್ತೆ. ಬ್ರೇಕಿಂಗ್ ದಿ ಫಾಸ್ಟ್ ಈಸ್ ಬ್ರೇಕ್ಫಾಸ್ಟ್. ಅಂದರೆ ನಿನ್ನೆ ಉಪವಾಸ ಇದ್ದೀವಿ, ಇವತ್ತು ಬ್ರೇಕ್ ಮಾಡೋದು ಅಂದರೆ ನಿಧಾನಕ್ಕೆ ನಾವು ಬ್ರೇಕ್ ಮಾಡ್ತಕ್ಕಂಥದ್ದು. ಈ ಒಂದು ಕ್ರಮವನ್ನು ಅನುಸರಿಸಿ ಆರೋಗ್ಯವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ನಾವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉಪವಾಸ ಒಂದು ವಿಧಾನ, ನಮಗೆ ಆರೋಗ್ಯವನ್ನು ಮರಳಿ ಕೊಡ್ತಕ್ಕಂಥದ್ದು, ಇದೊಂದು ಬ್ರಹ್ಮ ಅಸ್ತ್ರವಾಗಿರ್ತಕ್ಕಂಥದ್ದು. ಆದರೆ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಬ್ರೇಕ್ ಮಾಡಬೇಕು, ಲಾಂಗ್ ಫಾಸ್ಟಿಂಗ್ನಲ್ಲಿ ಒಬ್ಬ ಉಪವಾಸ ಮಾಡಿದವರ ಮಾರ್ಗದರ್ಶನ ಇಲ್ಲ ವೈದ್ಯರ ಸಮಕ್ಷಮ ಮಾಡೋದು ಒಳ್ಳೆಯದಂತ ಹೇಳ್ತಾ, ಈ ಉಪವಾಸ ಅಸ್ತ್ರ ಬ್ರಹ್ಮಾಸ್ತ್ರ, ಅದನ್ನು ನಿಮ್ಮ ಅಸ್ತ್ರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸರ್ವರಿಗೂ ಶರಣು ಶರಣಾರ್ಥಿ. ಬಸವಲಿಂಗ.